75ನೇ ಇಸ್ವಿಯಿಂದ ನಾನು ಅಂಬರೀಷ್ ಅವ್ರನ್ನ ಹತ್ತಿರದಿಂದ ಕಂಡಿರ್ತಕ್ಕಂಥದ್ದು. ನಮ್ಮ ಮನೆಯ ಸದಸ್ಯ ಅವರು. ಅವರು ಯಾವ ಎತ್ತರ ಸ್ಥಾನದಲ್ಲೂ ಹೋದರೂ ಕೂಡ ನಮ್ಮ ಕಲಾವಿದರಿಗೆ ಅವರು ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಬಹುಶಃ ಅಂಬರೀಷ್ ಅವರ ಈ ಸ್ಥಾನವನ್ನು ಇನ್ಯಾರೂ ತುಂಬಕ್ಕೆ ಸಾಧ್ಯವೇ ಇಲ್ಲ ರೀ. ಭಾಳ ನೋವಾಗುತ್ತೆ, ಹೇಳಲಿಕ್ಕೆ ಆಗೋದಿಲ್ಲ ರೀ. ಈ ನೋವು ಹೇಗೆ ಹೇಳ್ಕೋಬೇಕು ಅಂತಲೂ ಗೊತ್ತಾಗಲ್ಲ. ನಾನು ಊರಲ್ಲಿರಲಿಲ್ಲ, ಬಂದಾಗ ನಮ್ಗೆ ಅಲ್ಲಿ ವಿಷಯ ಗೊತ್ತಾಯಿತು. ಇವಾಗ ಬಂದಿದ್ದೀನಿ ನಾನು, ಒಂದ್ಸಲ ನನಗೆ ನೋಡಬೇಕು ಅಂತ ಅನಿಸುತ್ತೆ. ಬಟ್ ಒಬ್ಬ ಮಹಾನ್ ಚೇತನ, ಉದ್ಯಮಕ್ಕೆಲ್ಲರಿಗೂ ಕೂಡ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥವರು ಅಂಬರೀಷ್. ಸಾರಿ, ನನಗೇನು ನಾನು ಒಂದು ಗಳಿಗೆ ನಂಗೆ ಅಂಬರೀಷ್ ಅವ್ರನ್ನ ನೋಡಬೇಕು ಅಂತ ಆಗಿದೆ. ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, 12 ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಮಾಡಿದ್ವಿ. ಕಷ್ಟ ಸುಖ ಜೊತೆ ಜೊತೆಯಾಗಿ ನಾವೆಲ್ಲ ಉದ್ಯಮದಲ್ಲಿ ಬೆಳೆದ್ವಿ. ಎಷ್ಟೋ ನೋವಾದಾಗಲೂ ಕೂಡ ಹಂಚ್ಕೊಂಡಿದ್ದೀವಿ. ಅಂಬರೀಷ್, ನಮ್ಗೆ ಹೀಗಾಗ್ತಿದೆ ಅಂತ ನಾವು ಕೂಡ ಅಂಬರೀಷ್ ಜೊತೆಯಲ್ಲಿ ಕಷ್ಟವನ್ನು ಸುಖವನ್ನು, ಅಂಥ ವ್ಯಕ್ತಿ ಇಲ್ಲ ಅಂತಂದಾಗ ಮಾತ್ರ ಇವಾಗ ಒಂದು ಸ್ವಲ್ಪ ನಮಗೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ, ಕಷ್ಟ ಆಗುತ್ತೆ. ಇಪ್ಪತ್ನಾಲ್ಕರಿಂದ ಈ ಪ್ರಶಸ್ತಿ ಆಯ್ಕೆ ಆಗಿತ್ತು. ಐ ಥಿಂಕ್ 27-28 ಒಳಗೆ ಒಂದ್ಸಲ ಫೋನ್ ಮಾಡಿದ್ರು. ಅವ್ರು ಮಾಡಿರ್ತಕ್ಕಂಥ ವಿಷಯ ನಂಗೆ ಇಲ್ಲಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಬಟ್ ಅವ್ರು ಅರ್ಥ ಮಾಡ್ಕೊಂಡಿದ್ದ ರೀತಿ ಇದೆ ಅಲ್ಲ, ಅವರು ಇನ್ನೊಬ್ಬರ ಕಷ್ಟನ ಹೆಂಗೆ ಅರ್ಥ ಮಾಡ್ಕೋತಾರೆ ಅನ್ನೋದು. ಅವರೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಆಸೆ ಪಟ್ಟಿದ್ರು. ಅಷ್ಟೊತ್ತಿಗೆ ಆಯ್ಕೆ ಪ್ರಕ್ರಿಯೆ ಮುಗ್ದೋಗ್ಬಿಟ್ಟಿತ್ತು. ನಾನು ಅವ್ರಿಗೆ ಹೇಳಿದೆ, ಆಯ್ಕೆ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ. ಅವ್ರು ಎಷ್ಟು ಸುಲಭವಾಗಿ, ಹೋಗಲಿ ಬಿಡಮ್ಮ, ನೀನು ಏನು ಮಾಡ್ತೀಯ, ಆಯ್ಕೆ ಪ್ರಕ್ರಿಯೆ ಆಗೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ನಾನು ಲೇಟಾಗಿ ಫೋನ್ ಮಾಡಿದೆ, ಆಯ್ಕೆ ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಸುಮ್ಮನೆ. ಅದೇ ನಾನು ಕೊನೆಯದಾಗಿ ಅವ್ರ ಹತ್ರ ಮಾತಾಡಿದ್ದು. ಯಾವಾಗ? ಇಲ್ಲ, ನಾನು 23-24 ವಿಶ್ವ ತುಳು ಸಮ್ಮೇಳನ ದುಬೈಯಲ್ಲಿತ್ತು, ಅದ್ರ ಇನಾಗ್ರೇಷನ್ಗೆ ಹೋಗಿದ್ದೆ. 24 ನಮಗೆ ನಡುರಾತ್ರಿಯಲ್ಲಿ ಗೊತ್ತಾಯ್ತು ವಿಷಯ. 25ಕ್ಕೆ ನಾನು ಹೊರಟು ಬಂದೆ. ಅದಾದಮೇಲೆ ಗೊತ್ತಿಲ್ಲ.